ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರೌಢಶಾಲೆಗೆ ಅನುದಾನ ವಂಚಿತವಾಯಿತಾ? ಸರ್ಕಾರದಿಂದ ಬಂದ ಹಣ ಎಲ್ಲಿ ಹೋಯಿತು? ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇದರ ಬಗ್ಗೆ ಗಮನ ಇಲ್ಲವೇ? ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಬಂದ ಹಣ ಸರ್ಕಾರಿ ಶಾಲೆಗೇನಾ ಅಥವಾ ಅಧಿಕಾರಿಗಳ ಜೇಬಿಗೇನಾ? ಬೆಂಗಳೂರಿನಲ್ಲಿರೋ ಸಚಿವರೇ ಸ್ವಲ್ಪ ಹಳ್ಳಿಗಳತ್ತ ಶಾಲೆಗಳತ್ತ ಕಣ್ಹಾಯಿಸಿ, ಇನ್ನು ಎಂತಹ ಪರಿಸ್ಥಿತಿಯಲ್ಲಿವೆ ಗೊತ್ತಾ ಸರ್ಕಾರಿ ಶಾಲೆಗಳು? ಹಳ್ಳಿಗಳ ಕಡೆ ಹಲವು ವರ್ಷಗಳಿಂದಲೂ ಶೀತಲ ಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು, ನೂರಾರು ಮಕ್ಕಳು ಶಿಕ್ಷಕರು ಶಿಥಿಲ ಶಾಲೆಗಳಲ್ಲಿ ಜೀವ ಭಯದಿಂದಲೇ ಕಳೆಯೋ ಪರಿಸ್ಥಿತಿ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂತಹ ಶಾಲೆಗಳತ್ತ ಸ್ವಲ್ಪ ಗಮನವಹಿಸಿ. ಯಾದಗಿರಿಯ ಯಲ್ಹೇರಿ ಗ್ರಾಮದ ಪ್ರೌಢಶಾಲೆಯ ಪರಿಸ್ಥಿತಿ ಇದು. ಆಗಲೋ ಈಗಲೋ ಬೀಳೋ ಹಂತದಲ್ಲಿದೆ ಸರ್ಕಾರಿ ಶಾಲೆ. ಜೀವವನ್ನು ಕೈಯಲ್ಲಿಟ್ಟುಕೊಂಡೇ ಶಿಕ್ಷಣ ಪಡೆಯುತ್ತಿರುವ 267 ಜನ ವಿದ್ಯಾರ್ಥಿಗಳು. ಸರಿಯಾದ ಕಾಂಪೌಂಡ್ ಇಲ್ಲ, ಶೌಚಾಲಯದ ವ್ಯವಸ್ಥೆಯಂತೂ ಮರುಚಿಕೆಯಾಗಿದ್ದು ಮೂಲಭೂತ ಸೌಕರ್ಯಕ್ಕೂ ಒದ್ದಾಡ್ತಿದ್ದಾರೆ ಇಲ್ಲಿನ ಮಕ್ಕಳು ಶಿಕ್ಷಕರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಲು ಸಾಲು ಪತ್ರಗಳನ್ನು ಬರೆದ್ರು ಡೋಂಟ್ ಕೇರ್. ಮಳೆ ಬಂದರೆ ಶಾಲೆಯೊಳಗೆ ನೀರು, ಕಪ್ಪೆಗಳ ಕಾಟ ಬಲು ಜೋರು. 3 ವರ್ಷಗಳಿಂದ ಮನವಿ ಮಾಡ್ತಾನೆ ಇದ್ರು, ಇನ್ನೂ ಆಗಿಲ್ಲ ದುರಸ್ತಿ ಕಾರ್ಯ. ಇನ್ನಾದರೂ ಈ ಸುದ್ದಿಗೆ ಎಚ್ಚೆತ್ತುಕೊಳ್ಳುತ್ತಾ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಸಚಿವರೇ ಎಚ್ಚೆತ್ತುಕೊಳ್ತೀರಾ ಅಥವಾ ಇಲ್ವಾ ಎಂಬುದನ್ನು ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ.